ಮಂಡಿ ಸಚಿವರು ಯಾರಾದ್ರೂ ಭೇಟಿ ಮಾಡುವಂತದ್ದು ಆ ತರದ ಏನಾದ್ರು ಆಯ್ತಾ? ಬೇಸಿಕ್ ಸ್ಟೆಪ್ಸ್ ಅಂದ್ರೆ ಪಿಯುಸಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಇಲ್ಲ ಇಲ್ಲ, ನಾನು ಏನ್ ಗೊತ್ತಾ, ಮಲ್ಟಿಪ್ಲೆಕ್ಸ್ ಬಂದ್ಬಿಟ್ಟು ಒಂದ್ ಥಿಯೇಟರ್ ಹೋಗಿ ಚೆಕ್ ಮಾಡಕ್ಕಾಗಲ್ಲ ಬ್ರದರ್. ನನ್ನ ಟೀಮ್ ಒಂದ್ ಇಟ್ಟಿರ್ತೀನಿ, ನಾನು ಯಾವ್ದೇ ಸಿನಿಮಾ ರಿಲೀಸ್ ಮಾಡ್ಬೇಕಾರು ಫಸ್ಟ್ ಶೋ ಇಂದ ಹಿಡಿದು ಸಾಯಂಕಾಲವರೆಗೂ ಸಾರ್ಗ್ ಹೋಗುತ್ತದ್ದು. ಎಕ್ಸ್ಕ್ಯೂಸ್ ಮೀ ಟೈಮ್ ಅಲ್ಲಿ ಮಾಡಿದಾಗ್ಲೂ ಅಷ್ಟೇ ನಾನು. ಸೊ ಅವಾಗ ಡಾಲ್ಬಿ ಇರ್ಲಿಲ್ಲ, ಅವಾಗ 7.1 ಇರ್ಲಿಲ್ಲ, 5.1 ಇತ್ತು, ಅವಾಗ್ಲೂ ಬಿಟ್ಟಿರ್ಲಿಲ್ಲ. ನಾನು ಪ್ರತಿ ಥಿಯೇಟರ್ಗೆ ಕಾರ್ ಹಾಕೊಂಡು ಹೋಗಿ ಸೌಂಡ್ ಚೆಕ್ ಮಾಡ್ತೇನೆ ನಾನು. ಸೊ ನಾನು ಜೋಗಿಯಿಂದನೂ ಪ್ರಾಬ್ಲಮ್ ಮಾಡೋದು ಸೌಂಡ್ಗಳು ನನಗೆ. ಸೊ ಅವಾಗಿಂದ ಕಿಲ್ ಮಾಡಕ್ ಬಂದೇ ಬರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದು ಏನಕ್ಕೆ ಅಂತ ಇವತ್ತು ಗೊತ್ತಿಲ್ಲ. ಬಟ್ ಇವಾಗ ಮಲ್ಟಿಪ್ಲೆಕ್ಸ್ ಅಲ್ಲಿ ನಡೀತಾ ಇದೆ ಬಿಕಾಸ್ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ ನೀವು ಒಂದೇ ಲೆವೆಲ್ಗೆ ಇಡ್ತೀರ, ಕನ್ನಡ ಸಿನಿಮಾನ ಯಾಕೆ ನೀವು ಕಾರಣ ಏನ ಮಾಡ್ತಾರೆ ಡ್ರಾಪ್ ಮಾಡ್ತೀರಾ? ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ನಾನು ಅದನ್ನ ಹೇಳ್ತಾ ಇದ್ದೀನಿ. ಬೇರೆ ಯಾವ್ದೇ ಲ್ಯಾಂಗ್ವೇಜ್ ಬಂದ್ರು ಬಂದು ಅಪೋಸಿಟ್ ನಿಂತ್ಕೋತಾರೆ. ಸೊ ಹೋಯ್ತು, ಕಿಲ್ ಆಗೋಯ್ತು ನಮ್ಮ ಕನ್ನಡ ಸಿನಿಮಾಗಳು.